ಸುಮನ್ ರಂಗನಾಥ್ಗೂ ನಿಮಗೂ ಏನೋ ಒಂದು ಇದೆ ಅಂತ ಒಂದು ಟಾಕ್ ಇದೆ. ಒಳ್ಳೆ ಸಂಬಂಧ ಇದೆ, ಒಳ್ಳೆ ಗೆಳೆತನ ಇದೆ, ಸ್ವಚ್ಛವಾದ ಮನಸ್ಸುಗಳಿದೆ, ಸಮಾನ ಮನಸ್ಕರಿದ್ರು. ಆಮೇಲೆ ನಾನು ಕೆಲಸ ಮಾಡೋ ಶೈಲಿ ಅವ್ರಿಗೆ ತುಂಬಾನೇ ಇಷ್ಟ, ಕತೆ ಮಾಡೋ ರೀತಿನೂ ತುಂಬ ಇಷ್ಟ, ಪಾತ್ರಗಳು ತುಂಬ ಇಷ್ಟ. ಅವರಲ್ಲೂ ಅವ್ರ ವ್ಯಕ್ತಿತ್ವ ನನಗಿಷ್ಟ. ಆಮೇಲೆ ಅವರು ಏನಪ್ಪ ತುಂಬ ಚೈತನ್ಯ ಮತ್ತು ಸಾಮಾಜಿಕ ಇದಿದೆ ಅಭಿನಯಿಸಂಥದ್ದು. ನೀವು ಯಾವ ಪಾತ್ರ ಬೇಕಾದರೂ ಕೂಡ ಅವರು ಅಭಿನಯಿಸ್ತಾರೆ. ಇದು ನಾನು ಮಾಡೋ ಚಾಲೆಂಜ್ ಅವ್ರ ಪರವಾಗಿ. ಸರ್, ನೀವು ಚಾಲೆಂಜ್ ಮಾಡೋ ಅವಶ್ಯಕತೆನೇ ಇಲ್ಲ, ನಾವು ಚಿಕ್ಕಂದಿನಿಂದ ಅವ್ರ ಅಭಿಮಾನಿ. ನಾನು ಈಗ ಲಗ್ಗೇಶ್ ಸರ್ ಹತ್ರ ಹೇಳ್ತಾ ಇದ್ದೆ, ಸ್ನೇಹ ಮಾಡಬೇಕಿಷ್ಟವಳ ಒಳ್ಳೆ ವಂಶವಳ. ಆಮೇಲೆ ಕಾಡ ನೋಡ ಹೋದೆ ಅದರಲ್ಲಿ, ಹಾ, ಸಿ ಬಿ ಶಂಕರ. ಹಾಗಾಗಿ ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ, ಕೆಲಸ ಮಾಡ್ತಾರೆ. ಸೊ ಇಬ್ಬರ ಮಧ್ಯೆ ಒಂದು ಸ್ವಚ್ಛವಾದ ಗೆಳೆತನ ಇದೆ. ಬಟ್ ಇನ್ನೂ ಒಂದು ಮುಖವಾಡ ತೆಗೆದಿಟ್ಟು ಅದು ಹೇಳ್ಬಿಡ್ತೀನಿ. ಹಾ ಹೇಳಿ ಸರ್. ನೋಡೋರಿಗೆ ಈ ಅಮ್ಮನ ಯಾವಾಗಲೂ ಇವ್ರ ಪಿಕ್ಚರ್ಲ್ಲಿ ಇರ್ತಾರಲ್ಲ, ಒಂದು ಸರಿ ಸರಿ ಎರಡು ಸರಿ ಸರಿ ಎಲ್ಲ ಪಿಕ್ಚರ್ಲ್ಲಿ ಇರ್ತಾರಲ್ಲ, ಈ ಅಮ್ಮಗೂ ಈ ಅಪ್ಪಗೂ ಏನು ಅಂತ ಎಲ್ಲರೂ. ಇದು ಸುಮಾರು ಜನಕ್ಕಿದ್ದು. ಇದು ನಮ್ಮ ಲೈಟ್ ಆಫೀಸರ್ ಒಬ್ರು ತಮಾಷೆಗೆ ಹಿಂಗೆ ಕೇಳ್ಬಿಟ್ಟು ಕ್ಯಾಮ್ರಾ ಬಂಗೆ, ಕ್ಯಾಮ್ರಾ ಬಂಗೆ ಅವ್ರನ್ನ ಕರ್ಕೊಂಡ್ಬಂದು ನನ್ನ ಸುಮನ್ ರಂಗನಾಥ್ ಎದುರುಗಡೆ ಮೇಲೆ ಕೇಳಿಸಿದ್ರು. ಮೇಡಮ್ ಇವ್ರು ಏನೋ ಕೇಳ್ತಾರೆ ಹೇಳಿ. ಕೇಳಪ್ಪ ಅಂತ. ಸರ್, ಎಲ್ಲ ಸಿನಿಮಾದಲ್ಲಿ ಇವ್ರು ಇರ್ತಾರಲ್ಲ ಹಿಂಗೆ, ನಿಮಗೆ ಉತ್ತರ ಕೊಟ್ಟಂಗೆ ಕೊಟ್ಟೆ.